ಮುಂದೆ ಇನ್ನು ಒಂದ್ ದೇವಸ್ಥಾನ ಇದೆ ಅಂತೆ, ಅರ್ಚಕರು ಹೇಳಿದ್ರು ಅಲ್ಲೊಂದ್ ದೇವಸ್ಥಾನ ಇದೆ, ಅದನ್ನು ನೋಡ್ಕೊಂಡು ಹೋಗಿ ಅಂತ. ನೋಡಿ ದೇವಿರಮ್ಮ ಬೆಟ್ಟ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೆಂಪಲ್ ಅನ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಭತ್ತದ ಗದ್ದೆಗಳು ನೋಡಿ, ಅದು ಮಾನ್ಸೂನ್ ಸೀಸನ್ ಅಲ್ಲಿ ಸೀಸನ್ ಬಂದಿರುತ್ತಲ್ಲ ಭತ್ತದ, ಅವಾಗ ಬರ್ಬೇಕು ಇಲ್ಲೆಲ್ಲ, ಎಷ್ಟು ಸಕಾಲಾಗಿರುತ್ತೆ ಅಲ್ಲ. ಕೆಲವೊಂದಿಷ್ಟು ಜನ ಬಂದು ಇವಾಗ ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹೋದ್ರು ನೋಡಿ ಫ್ರೆಂಡ್ಸ್. ವರ್ಡೀಸ್ ಎಲ್ಲ ಸಾಧ್ಯವಾದಂತಹ ಸೌಂದರ್ಯ, ಮಲೆನಾಡ ಸೌಂದರ್ಯ. ಮಾನ್ಸೂನ್ ಟೈಮ್ ಅಲ್ಲಿ ಬಂದ್ರೆ ಇದು ಇನ್ನೂ ಚೆನ್ನಾಗಿರುತ್ತೆ, ಬಟ್ ಸಿಕ್ಕಾಪಟ್ಟೆ ಮಳೆ ಮೋಡಗಳು ಇರುತ್ತಂತೆ, ಮಳೆ ಇರುತ್ತಂತೆ ಯಾವಾಗ ಜಾಸ್ತಿ ಮಾನ್ಸೂನ್ ಟೈಮ್ ಅಲ್ಲಿ. ಎಕ್ಸ್ಪ್ಲೋರಿಂಗ್ ಚಿಕ್ಕಮಂಗ್ಳೂರ್ ಫ್ರೆಂಡ್ಸ್ ವಿಡಿಯೋ. ಒಂದು ಶಿವ ಟೆಂಪಲ್ ಇದೆ ಇಲ್ಲೇನೆ, ರೋಡ್ ಸೈಡೇ ಇದೆ. ಸೊ ಇದನ್ನು ನೋಡ್ಕೊಂಡು ಹೋಗಿ ಅಂತ ಅಲ್ಲಿ ಅರ್ಚಕರು ಹೇಳಿದ್ರು ಅಂತ ಬಂದ್ವಿ. ಪುಟ್ಟದಾದಂಥ ಗುಡಿ ಇದೆ ಆ ಕಡೆ ಇದೆ ಅನ್ಸುತ್ತೆ ಎಂಟ್ರೆನ್ಸು, ನೋಡೋಣ ಟೆಂಪಲ್ಲು ಓಪನ್ ಇದೆಯಾ ಏನು ಅಂತ. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಹಳೆಯ ಕಾಲದ ದೇವಸ್ಥಾನ. ಫ್ರೆಂಡ್ಸ್ ಇದು ರಾಜರ ಕಾಲಕ್ಕೆ ಸೇರಿರೋ ಟೆಂಪಲ್ ಅಂತ ಅನ್ಸುತ್ತೆ. ಶಿವನ ದೇವಸ್ಥಾನ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ, ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಈ ಟೆಂಪಲ್ ಅಂತ. ಒಳಗಡೆ ಎಲ್ಲ ಲಾಕ್ ಆಗಿದೆ, ಸೆಲ್ಫಿ ಸ್ಟಿಕ್ ಇರೋದ್ರಿಂದ ನೀಟಾಗಿ ಕವರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಶಿವನ ಗರ್ಭಗುಡಿಯಲ್ಲಿ ಶಿವನನ್ನ ನೋಡ್ಬೋದು. ಮುಂದೆ ಬಸವಣ್ಣ ಇದೆ, ತುಂಬಾನೇ ಚೆನ್ನಾಗಿದೆ. ಮೇ ಬಿ ಹೊಯ್ಸಳರ ಕಾಲದಲ್ಲಿ ಅಥವಾ ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಅನ್ಸುತ್ತೆ, ತುಂಬಾನೇ ಚೆನ್ನಾಗಿದೆ. ಸೊ ಅಲ್ಲಿ ದೇವಿರಮ್ಮ ಟೆಂಪಲ್ ಅಲ್ಲಿ ಅರ್ಚಕರೇ ಹೇಳಿದ್ರು ಶಿವನ ಗುಡಿ ಕೂಡ ಇದೆ ಮುಂದೆ ಇಲ್ಲೇ ಸ್ವಲ್ಪ ದೂರದಲ್ಲಿ, ನೋಡ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಅಂತ. ಹಾಗಾಗಿ ಬಂದೆ ನಿಮಗೂ ತೋರಿಸ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ, ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನ ತರಲಿ, ಕರೋನಾ ಎಲ್ಲ ಹೋಗಿ ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಟೆಂಪಲ್ ಒಳಗಡೆ ತುಂಬಾ ಚೆನ್ನಾಗಿದೆ. ಅರ್ಚಕರು ಎಲ್ಲ ಎಲ್ಲಿಂದ ಬರ್ತಾರೆ ಅಷ್ಟು ಮಾಹಿತಿ ಇಲ್ಲ. ಇದ್ದಿದ್ರೆ ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ ಅಂದ್ಬಿಟ್ಟು ನೀಟಾಗೆಲ್ಲ ಇನ್ಫಾರ್ಮೇಶನ್ ಅನ್ನ ತಗೋಬಹುದಿತ್ತು. ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಇದು ನೋಡಿ ತೋರಣದ ಡಿಸೈನ್ ಅನ್ನ ನೋಡ್ಬೋದು ದೇವಸ್ಥಾನದ ಮೇಲೆ. ಇದು ರಾಜರ ಕಾಲಕ್ಕೆ ಸೇರಿರೋ ಟೆಂಪಲ್ ಅಂದ್ಬಿಟ್ಟು ಅಂತೂ ಗೊತ್ತಾಗುತ್ತೆ ಈ ರೀತಿ ಇದೆ ನೋಡಿ. ಸ್ವಲ್ಪ ಝೂಮ್ ಹಾಕಿದೀನಿ ನಿಮ್ಗೆ ಕ್ಲಿಯರ್ ಆಗಿ ಇವಾಗ ಗುಡಿ ಕಾಣ್ತಾ ಇದೆ. ಮೂರು ಅಂಕಣ ಇದೆ ಒಳಗಡೆ. ಗರ್ಭಗುಡಿಯಲ್ಲಿ ಶಿವನ ಮೂರ್ತಿಯನ್ನು ನೋಡ್ತಾ ಇದ್ರೆ ಅದರ ಮುಂಭಾಗದಲ್ಲಿ ಗಣಪತಿ ಮತ್ತೆ ಇನ್ನೊಂದ್ ಕಡೆ ಮತ್ತೊಂದು ವಿಗ್ರಹ ಕೂಡ ಇದೆ.
ಮುಂದೆ ಬಸವಣ್ಣ ಇದೆ ಈ ರೀತಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಈ ಕಡೆ ಎಲ್ಲ ನೋಡಿ ಕಾಫಿ ತೋಟದ ಮಧ್ಯದಲ್ಲಿ ಇದೆ ಚಿಕ್ಕಮಗಳೂರು ಸೈಡ್ ಟೆಂಪಲ್ಸ್ ಎಲ್ಲ ತುಂಬಾನೇ ವಿಶೇಷ ಈ ರೀತಿ ಇದೆ ಹಳೆಯ ಕಾಲದ ದೇವಸ್ಥಾನವನ್ನ ಮತ್ತೆ ಪುನರುಜ್ಜೀವನ ಮಾಡಿ ಈ ರೀತಿ ಸುಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಪೂಜೆ ಎಲ್ಲ ನೀಟಾಗಿ ಆಗ್ತಾ ಇದೆ ಅರ್ಚಕರು ಯಾರು ಇಲ್ಲ ಇದ್ದಿದ್ರೆ ಇಲ್ಲಿನ ವಿಶೇಷದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗೋದು ಇಲ್ಲಿ ಕೆಲವಷ್ಟು ವಿಗ್ರಹಗಳು ಕೂಡ ಇದೆ ನೋಡ್ತಿರಬಹುದು ಈ ರೀತಿ ಇದೆ ನೋಡಿ ದೇವಿರಮ್ಮ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್ ಈ ಟೆಂಪಲ್ ಅನ್ನು ನೋಡಿ ಕೂಡ ದೇವಿರಮ್ಮ ಬೆಟ್ಟ ಅದೇನೇ ನಾನು ಏನು ಕೆಳಭಾಗದಲ್ಲಿ ಇರುವಂತ ದೇವಿರಮ್ಮ ದೇವಾಲಯವನ್ನು ತೋರಿಸ್ತೆ ಅದರ ಮೇಲೆ ಗರ್ಭಗುಡಿ ಇರೋದು ಆ ಟಾಪಲ್ಲಿ ವರ್ಷಕ್ಕೊಂದು ಸತಿ ಪೂಜೆ ನಡೆಯೋದು ಅಲ್ಲೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರು ಸೈಡೆಲ್ಲ ಟೆಂಪಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಅದ್ಭುತವಾಗಿ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿರೋದೇ ಖುಷಿ ಈ ಟೆಂಪಲ್ ಅಂತೂ ಫ್ರೆಂಡ್ಸ್ ಪ್ರಕೃತಿಯ ಮಡಿಲಲ್ಲೇ ಇದೆ ಈ ರೀತಿ ನೋಡಿ ಬ್ಯಾಕ್ಗ್ರೌಂಡ್ ಎಲ್ಲ ಯಾವ ರೀತಿ ಸೀನರೀಸು ಈ ಥರ ಎಲ್ಲ ಕಾಫಿ ತೋಟ ಅಡಿಕೆ ತೋಟ ಮೆಣಸಿನ ತೋಟ ಅಡಿಕೆ ಅಲ್ಲ ಅಡಿಕೆ ಅಲ್ಲ ಮೆಣಸು ಮತ್ತು ಕಾಫಿ ತೋಟ ನೆಕ್ಸ್ಟ್ ಪ್ಲೇಸ್ಗೆ ನಾವು ಹೋಗ್ತಾ ಇರೋದು ಅಯ್ಯನ ಕೆರೆಗೆ ಹೋಗ್ತಾ ಇದ್ದೀವಿ ಸೊ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ದೇವಿರಮ್ಮ ಬೆಟ್ಟವನ್ನ ಹತ್ತಬೇಕು ಅಂತ ಅಂದ್ರೆ ಇಲ್ಲಿ ಬೋರ್ಡ್ ಇದೆಯಲ್ಲ ಅಲ್ಲಿ ದೇವಿರಮ್ಮ ಬೆಟ್ಟಕ್ಕೆ ದಾರಿ ಅಂತ ಈ ಕಡೆ ನೋಡಿ ಕಾಫಿ ತೋಟದ ಮಧ್ಯೆ ಹೋಗಿ ದೇವಿರಮ್ಮ ಬೆಟ್ಟವನ್ನ ಹತ್ತಬೇಕು ಇಲ್ಲಿ ರೋಡ್ ಇದೆ ಅದನ್ನು ಸಹ ನಿಮ್ಗೆ ನೀಟಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಕಳೆದ ವ್ಲಾಗ್ನಲ್ಲಿ ನಾನು ದೇವಿರಮ್ಮ ಟೆಂಪಲನ್ನು ನಿಮಗೆ ಏನು ತೋರಿಸಿದ್ದೆ ಅದು ಮಲ್ಲೇನಹಳ್ಳಿ ಅನ್ನೋ ಊರಿನ ಪಕ್ಕದಲ್ಲಿ ಇದೆ ಅಂದ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ ಸೊ ಜಾತ್ರಾ ಸಂದರ್ಭದಲ್ಲಿ ಒಂದು ವಾರಗಳಷ್ಟು ಕಾಲ ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತಂತೆ ಕುಮಾರಗಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ ಫ್ರೆಂಡ್ಸ್ ಅಂದವೇ ಅದನ್ನ ನೋಡ್ಕೊಂಡು ಹೋಗ್ತಾರೆ
ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ ಇದೆ ಅಂತ ಅಂಕಲ್ ಹೇಳಿದ್ರು. ಕರ್ಕೊಂಡು ಹೋಗ್ತಿದ್ದಾರೆ ತೋರಿಸೋದಕ್ಕೆ. ದೇವಸ್ಥಾನ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಒಳಗಡೆ ಬೀಗ ಹಾಕಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ನೋಡಿ. ಗರ್ಭಗುಡಿಯಲ್ಲಿ ದೇವ್ರು ಕಾಣಿಸ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಕುಮಾರಗಿರಿ ಅಂತ ಹೆಸರು ಕರೀತಾರೆ. ಇಲ್ಲಿ ವಿಶೇಷವಾಗಿ ಅದು ಸರ್ಪ ಯಾಗ ಮಾಡೋದು, ಸರ್ಪ ಸುತ್ತ ಏನಾರು ಆದರೆ ಅರ್ಚಕರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ನಮಗೆ ತಿಳುವಳಿಕೆ ಹೇಳ್ತಾರೆ. ಅದೇ ಥರ ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿಸ್ಬಿಟ್ಟು ಆ ನೀರನ್ನು ಮೈ ಮೇಲೆ ಹಾಕ್ಕೊಂಡ್ರೆ ನಮ್ಮ ಮೈಯಲ್ಲಿರೋದು ಚಿಕ್ಕ ಚಿಕ್ಕ ಗುಳ್ಳೆ ಗಂಧೆ ಏನಾರು ಆಗಿದ್ರೆ ಎಲ್ಲ ವಾಸಿ ಆಗ್ತಾರೆ, ಚರ್ಮರೋಗಗಳು ವಾಸಿ ಆಗ್ತಂದ್ರೆ ಪ್ರತೀತಿ ಇದೆ. ಅದೇ ಥರ ವರ್ಷಕ್ಕೊಂದ್ಸರಿ ಇಲ್ಲಿ ಕಲ್ಯಾಣೋತ್ಸವ ಆಗುತ್ತೆ. ಇದು ಯಾವ ಊರ ಹತ್ರ ಬರುತ್ತೆ? ಮಲೆನಳ್ಳಿಯಿಂದ 5 ಕಿಲೋಮೀಟರ್. ಮಲೆನಳ್ಳಿ ಅನ್ನೋ ಊರು ಏನಿದೆ, ದೇವಿರಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ನಿಯರೆಸ್ಟ್ ಸ್ವಲ್ಪ ಮಲೆನಳ್ಳಿ ಅನ್ನೋ ಊರು ಸಿಗುತ್ತೆ. ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಕುಮಾರಗಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನ ನೋಡ್ತಿರ್ಬಹುದು ನೀವು. ಇವಾಗ ವಿಸ್ತೀರ್ಣ ಒಂದು 5 ಕಿಲೋಮೀಟರ್ ಸುತ್ತಳತೆ ಇದೆ. ಹೌದಾ? ದೇವಸ್ಥಾನಕ್ಕೆ ಇದಕ್ಕೆಲ್ಲ ದೇವರಿಗೆ ಸಂಬಂಧಪಟ್ಟ ಒಂದು 500 ಎಕರೆ ಇದೆ ಜಾಗ. ಜಾಗ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ಸರ್ವೇ ಜನ ಸುಖಿ ಸುಖಿ ನೋವು. ಸುಮಾರು ಒಂದು ಎಷ್ಟು ವರ್ಷ ಅಳೆದಿರ್ಬೋದು ಅನ್ಕೊ? ನಾಲ್ಕು ಒಂದು 100 ವರ್ಷದಿಂದ ಹೇಳ್ಬೋದಿಲ್ಲ ಪ್ರತಿದಿನ ಆಗಿದ್ದಾರೆ. ಭಕ್ತಾದಿಗಳು ತಮಿಳಿನ ಜಾಸ್ತಿ ಇಲ್ಲಿ, ತಮಿಳಿನ ಜಾಸ್ತಿ ಇದ್ದಾರೆ ಇಲ್ಲಿ. ವರ್ಷಕ್ಕೊಂದ್ಸರಿ ಜಾತ್ರೆ ಆಗುವಾಗ ಆ ಒಂದು ಕಾವಡಿ ಹೊತ್ಕೊಂಡ್ ಬರ್ತಾರೆ, ಹೆಗಲ ಮೇಲೆ ಕಾವಡಿ ಹೊತ್ಕೊಂಡ್ ಬಂದ್ಬಿಟ್ಟು ಬೆನ್ನಿಗೆ ಚೂರಿ ಈ ತರ ಹಾಕ್ಬಿಟ್ಟು ಕೊಕ್ಕೆ ಹಾಕ್ಬಿಟ್ಟು ಅದ್ರ ರಥ ಹೇಳ್ಕೊಂಡು ಈ ದೇವಸ್ಥಾನ ಮುಂದೆ ತಂದ್ಬಿಟ್ಟು ದೇವರು ರೌಂಡ್ ಓಡಿಸ್ತಾರೆ. ಭಾರಿ ಪ್ರಸಿದ್ಧವಾದ ದೇವಸ್ಥಾನ ಇದು. ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಒಳಗಡೆ ವಿಗ್ರಹ ಅಂತೂ ಪ್ರಶಾಂತವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವರ ವಿಗ್ರಹ ಇರೋದು. ಬೀಗ ಹಾಕಿತ್ತು. ಸೊ ಕಂಬಿ ಒಳಗಡೆಯಿಂದನೇ ಸ್ವಲ್ಪ ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ದೇವರು ಅಂತ ಅಂದರೆ ತುಂಬಾ ಭಕ್ತಿ ಜಾಸ್ತಿ. ಸಾಕಷ್ಟು ಕಡೆ ಅವಕಾಶ ಕೂಡ ಸಿಗುತ್ತೆ ವಿಡಿಯೋ ಶೂಟ್ ಮಾಡೋಂಗೆ. ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಅಲ್ಲಿ ನವಗ್ರಹ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ಅಯ್ಯನ ಕೆರೆಗೆ ಹೋಗಬೇಕು, ಬನ್ನಿ ಹೋಗೋಣ.